ಎಲ್ಲರಿಗೂ ನಮಸ್ಕಾರ ಪೂರಕ್ಲೆಲ ಸೊಲ್ಮೆಲೋ ಇನಿ ನಮ್ಮ ದಾಸವಾಳದ ಚಾ ಮಲ್ಪುಗ ಪೊಂಜೊಕ್ಲೆಗ ನಮ್ಮ ಮಸ್ತ್ ಎಡ್ಡೆ ಈ ಚಾ ವಾರಗೊಂಜಿ ರೆಡ್ ಸಲ ಪರಂಡ ಮಸ್ತ್ ನಮ್ಮ ಪಿ ಸಿ ಓಡಿ ಸಮಸ್ಯೆ ಗರ್ಭಕೋಶದ ಸಮಸ್ಯೆ ಅತಂಡ ಬ್ಲೀಡಿಂಗ್ ಜಾಸ್ತಿ ಆಪುನ ಬೊಲ್ದು ಪೋಪುನ ಪೊಂಜೊಕ್ಲೆಗೆ ಇತ್ತನ ಐಕೊಂದು ಎಡ್ಡೆ ಒಂಜಿ ಇಲ್ಲದ ಮರ್ದಂದೆ ಪನೊಲಿ ಹೆಣ್ಣು ಮಕ್ಕಳಿಗೆ ಉಪಯುಕ್ತವಾದ ಒಂದು ಚಹಾ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಅಧಿಕ ಋತುಸ್ರಾವ ಪಿ ಸಿ ಓಡಿ ಸಮಸ್ಯೆ ಬಿಳಿ ಸೆರಗು ಗರ್ಭಕೋಶದ ತೊಂದರೆಗೆ ಈ ಚಹಾವನ್ನು ವಾರಕ್ಕೆ ಎರಡು ಸಲ ಕೊಡ್ದ್ರೆ ತುಂಬ ಒಳ್ಳೆಯದು ನಿಮ್ಮ ಪ್ರಾಬ್ಲಮ್ ಎಲ್ಲ ಖಂಡಿತ ಕಮ್ಮಿ ಆಗ್ತದೆ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಹಾರ್ಮೋನ್ ಸಮಸ್ಯೆ ಕೂಡ ಇದರಲ್ಲಿ ಕಮ್ಮಿ ಆಗ್ತದೆ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ದಾಸವಾಳ ಹೂ ಇದ್ದೇ ಇರ್ತದೆ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿ ಈ ಚಹಾವನ್ನು ಮಾಡುವ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿ ಮಾಡ್ಕೊಳ್ತೇನೆ ಅದು ಬಿಸಿಯಾದ ನಂತರ ನಾವು ಅರ್ಧ ಚಮಚದಷ್ಟು ಕಲ್ಲು ಸಕ್ಕರೆ ಸೇರಿಸ್ಕೋಬೇಕು ನಿಮಗೆ ಕಲ್ಲು ಸಕ್ಕರೆ ಬೇಡ ಅಂತ ಇದ್ದರೆ ಕೊನೆಯಲ್ಲಿ ನಾವು ಚಹಾ ಮಾಡಿ ಸೋಸಿಕೊಂಡ ನಂತರ ನೀವು ಜೇನುತುಪ್ಪವನ್ನು ಸೇರಿಸ್ಕೋಬಹುದು ಒಂಜಿ ಲೋಟೆ ನೀರನ್ನು ಬೆಚ್ಚಾವರದಿಯ ಐಕ ಅರ್ಧ ಚಮಚದಾತ ಕಲ್ಲು ಸಕ್ಕರೆ ಪಾಡೋದು ಕಲ್ಲು ಸಕ್ಕರೆ ಬೊರ್ಚಿಂದಿತ್ತಂಡ ಲಾಸ್ಟ್ ನಮ್ಮ ಚಾ ಅರ್ತಿಗಿನ ನಿಗ್ಲು ತೊಡ್ಡೆನೆಲ್ಲ ಪಾಡೋನಲ್ಲಿ ಇತ್ತೆ ಒಂಜಿ ಏಲಕ್ಕಿನ ಮುಲ್ಪ ಪಾಡೋದಲ್ಲೇ ತೊಂಡು ಮಲ್ತದು ಒಂದು ಏಲಕ್ಕಿಯನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇದು ನಾವು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೋಬಹುದು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ತುಂಬ ಜನರಿಗೆ ಇದು ಒಂದು ಒಳ್ಳೆ ಮಾಹಿತಿ ಒಳ್ಳೆ ಒಂದು ಮನೆಮದ್ದು ಕೂಡ ಒಂದು ಮಸ್ತ್ ಜನಕ್ಕೆ ಹೆಲ್ಪ್ ಆಪುಡು ಪಂಜೋಕ್ಲೆ ಎಡ್ಡೆ ಒಂಜಿ ಇಲ್ಲಡ್ ರೆಡಿ ಆಪಿನ ಇಲ್ಲಡ್ ಮರ್ದೊಂದು ಇಲ್ಲದನೆ ಮರ್ದ ಇತೆ ಮುಲು ಒಂಜಿ ದಾಸವಾಳದೆ ತೊಂದೆ ಉನೇನ್ ನಮೈತೆ ಐದ ತೊಟ್ಟು ದೆತ್ತದ ನೆಕ್ ಪಾಡ್ಗ ಇದರ ತೊಟ್ಟನ್ನು ತೆಗೆದು ನಾವು ಒಂದು ದಾಸವಾಳವನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಒಂದು ಗ್ಲಾಸ್ ನಾವು ಟೀ ಮಾಡೋದಾದರೆ ಒಂದು ದಾಸವಾಳ ಸಾಕಾಗ್ತದೆ ಒಂಜಿ ಗ್ಲಾಸ್ ನಮ್ಮ ಚಾಮಲ್ಪನಂಡ ಒಂಜಿ ದಾಸವಾಳ ಯಾವುಂಡು ಒಂದು ರೆಡ್ಡೆರ್ದು ಮೂಜಿ ನಿಮಿಷ ನಮ್ಮ ಸೋಕು ಕೊದ್ದೆವಡು ಇದನ್ನು ನಾನೀಗ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ತೇನೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಖಂಡಿತ ಶೇರ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ಒಂದು ಚಹಾ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದು ಇದು ನೋಡಿ ಇದರ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಗ್ಯಾಸ್ ಬಂದ್ ಮಾಡುವ ಒಂದು ಪೊಂಜೋಕ್ಲೆಗೂ ಎಡ್ಡೆ ಒಂಜಿ ಚಹಾ ನಿಗಳು ಖಂಡಿತ ನಿಗಳ ಫ್ಯಾಮಿಲಿ ಫ್ರೆಂಡ್ಸ್ನಾಗಲೇ ಶೇರ್ ಮಲ್ಪಲೆ ಇತೆ ಮುಲ್ಪೆನ್ ಕಾಲು ಭಾಗದಾತ ಲಿಂಬೆ ದೇತೊಂದೆ ಇದನ್ನು ಅರ್ಧ ಚಮಚ ನಿಂಬೆ ರಸ ಯಾವುಂಡು ಇವಾಗ ನಾನಿಲ್ಲಿ ಕಾಲು ಭಾಗದಷ್ಟು ನಿಂಬೆ ತಗೊಂಡಿದ್ದೇನೆ ಇಲ್ಲಾದರೆ ನೀವು ಕಾಲು ಚಮಚದಷ್ಟು ನಿಂಬೆ ರಸ ಬಳಸ್ಕೋಬಹುದು ಇದನ್ನೀಗ ಸೋಸ್ಕೊಳ್ಬೇಕು ಇದರ ಕಲರ್ ನೋಡಿ ಎಷ್ಟು ಕೆಂಪಾಗಿ ಬಂದಿದೆ ನೋಡಿ ಇತ್ತೆ ತುಲೆ ನೆದ ಕಲರ್ ತುಲೆ ಇಂಚಾದ ಬೈದನ್ನು ಅರಿತಿಗಿನ ಇತ್ತೆ ನಮನೆಕ ಲಿಂಬೆ ರಸ ಪಾಡಿಗಿನ ದಾಸವಾಳದನೇ ಕಲರ್ ಬರ್ಕೊಂಡು ಇವಾಗ ನಾವು ಇದಕ್ಕೆ ನಿಂಬೆ ರಸ ಸೇರಿಸ್ಕೊಳ್ಳುವ ಆವಾಗ ಇದರ ಕಲರ್ ನೋಡಿ ಸೇಮ್ ದಾಸವಾಳದ ಕಲರೇ ಬರ್ತದೆ ನಿಮಗೆ ಇಷ್ಟ ಆದರೆ ಇನ್ನೊಂದು ಸಲ ಹೇಳ್ತದೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದನ್ನು ವಾರಕ್ಕೆ ಎರಡು ಬಾರಿ ಸೇವಿಸಿದರೆ ತುಂಬ ಒಳ್ಳೆಯದು ಯಾರು ಬೇಕಾದರೂ ಇದನ್ನು ಕುಡಿಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉನ್ನೇನು ವಾರಗೂ ರೆಡ್ಡು ಸಲ ಪೊಂಜೋಕ್ಳು ಖಂಡಿತ ಪರಂಡ ಅಗಲ ಸಮಸ್ಯೆ ಪೂರ ಸಾಲ್ವ್ ಆಗ್ಬಿಡು ನಿಗ್ಲಿಗೆ ಇಷ್ಟ ಅಂಡ ನನ್ನೂರು ಪನ್ನೊಂದಲ್ಲೇ ಶೇರ್ ಮಲ್ಪಲೆ ಲೈಕ್ ಕಮೆಂಟ್ ಮಲ್ಪರೆ ಮರಪೊಡ್ಚಿ ಸಬ್ಸ್ಕ್ರೈಬ್ ಮಲ್ದಿ ಚಾಂಡ ಸಬ್ಸ್ಕ್ರೈಬ್ ಮಲ್ಪಲೆ ಒಂದು ಎಡ್ಡೆ ಒಂಜಿ ಆರೋಗ್ಯಕರವಾಯಿನ ಒಂಜಿ ಚಹಾ ಆರೋಗ್ಯಕರವಾದ ದಾಸವಾಳ ಹೂವಿನ ಚಹಾ ರೆಡಿ ಆಯಿತು ಕಲರ್ ನೋಡಿ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮನೆಯಲ್ಲೇ ಇರುವ ವಸ್ತುಗಳನ್ನು ಬಳಸಿ ಮಾಡಿದ ಚಹಾ ಎಲ್ಲರಿಗೂ ಧನ್ಯವಾದ